ಎಲ್ಲ ನೀವು ನಾವೆಲ್ಲ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ದೇವೆ. ಶಿವನ ಅನುಗ್ರಹ ಕೂಡ ನಾವೆಲ್ಲ ಕೇಳಿದ್ದೇವೆ. ನನ್ನ ರಾಜಕಾರಣದ ವಿದ್ಯಾರ್ಥಿ ಘಟಕದಿಂದ ಕೂಡ ನನಗೆ ಪ್ರಾರಂಭಿಕವಾಗಿ ರಾಜಕಾರಣದಲ್ಲಿ ಗುರುತಿಸಿ ಬೆಳೆಸಿದಂಥ ಒಬ್ಬ ಧೀಮಂತ ನಾಯಕ ಬಂಗಾರಪ್ಪನವ್ರನ್ನ ನಾನಿವತ್ತು ಸ್ಮರಿಸ್ಕೊಳ್ಬೇಕಾಗಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾನು ವಿದ್ಯಾರ್ಥಿ ನಾಯಕಿದ್ದಾಗ ವಿದ್ಯಾರ್ಥಿ ನಾಯಕನಾದಾಗ ಬಹಳ ಯುವಕರನ್ನ ಅವರು ಆಕರ್ಷಣೆ ಮಾಡುವಂತ ಶಕ್ತಿ ಅವತ್ತಿತ್ತು. ಸೊ ಅವರ ರಾಜಕಾರಣದ ಗರಡಿಯಲ್ಲಿ ಬೆಳೆದು ನಾನೊಬ್ಬ ಇಲ್ಲಿವರೆಗೂ ತಲುಪಿದ್ದೇನೆ. ಇವತ್ತು ಅವರ ಸುಪುತ್ರ ಮಧು ಬಂಗಾರಪ್ಪನವರು ನನ್ನನ್ನು ಭೇಟಿ ಮಾಡಿದ್ದಾರೆ. ಬಹಳ ವರ್ಷದಿಂದ ಅವರಿಗೆ ಗಾಳ ಹಾಕೊಂಡೇ ಬಂದಿದ್ದೆ ನಾನು, ಯಾಕೆಂದ್ರೆ ಅವರ ತಂದೆ ನಮ್ಮ ಪಕ್ಷದ ಸಂಘಟನೆಗೆ ದೊಡ್ಡ ಶಕ್ತಿ ಕೊಟ್ಟಿದೆ, ರಾಜ್ಯದಲ್ಲಿ ಅನೇಕ ನಾಯಕರುಗಳನ್ನು ಬೆಳೆಸಿದ್ದಾರೆ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಇನ್ನ ಶಾಶ್ವತವಾಗಿ ಅಮರವಾಗಿ ಉಳ್ಕೊಂಡಿದೆ. ಕೆಲವು ಡಿಫ್ರೆನ್ಸಸ್ ಇಂದ ನಮ್ಮ ಪಕ್ಷ ಬಿಟ್ಟು ಹೋದ್ರು, ಅದರ ಬಗ್ಗೆ ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಕೊನೆಗೆ ಎಲ್ಲೇ ಆಕಾಶದಲ್ಲಿ ಬಿದ್ದಂತ ನೀರು ಹನಿಯಾಗಿ ನದಿಗಳು ಸೇರ್ತದೋ ಒಳೆಲು ಹೋಗ್ತದೋ ಕೊನೆಗೆ ಸಮುದ್ರಕ್ಕೆ ಸೇರ್ಬೇಕು, ಸಾಗರಕ್ಕೆ ಸೇರ್ಬೇಕು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಾಗರ. ನಮ್ಮ ವರಿಷ್ಠ ನಾಯಕರು ಕೂಡ ದೆಹಲಿಯಿಂದ ನನಗೆ ಫೋನ್ ಮಾಡಿ ಮಧುರ್ ಅವರು ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ ಅಂತ ಕೂಡ ನನಗೆ ಕಳೆದ ತಿಂಗಳು ಸೂಚಿಸಿದ್ರು. ದೆಹಲಿಗೆ ಕರೆಸ್ಕೊಂಡಿದ್ರು, ಅವ್ರನ್ನ ಮಾತಾಡಿದ್ದಾರೆ. ಸೊ ಅವರು ಬೆಳಗ್ಗೆ ಮುಹೂರ್ತ ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ರು. ಅವರು ಬಹಳ ಜನ ರಾಜ್ಯದ ಹುದ್ದೆಗಳು ಕೂಡ ಅವ್ರಿಗೆ ಅಪಾರವಾದಂತ ಬೆಂಬಲಿಗರಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಒಂದು 10 ವರ್ಷಗಳ ಕಾಲ ಒಂದು ಪಕ್ಷದಲ್ಲಿ ದುಡಿದಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಬೈ ಬ್ಲಡ್ ಈಸ್ ಎ ಕಾಂಗ್ರೆಸ್ ಮ್ಯಾನ್, ಬೈ ಬರ್ತ್ ಈಸ್ ಎ ಕಾಂಗ್ರೆಸ್ ಮ್ಯಾನ್. ಅವರೆಲ್ಲ ಆಚಾರ ವಿಚಾರಗಳು ಕೂಡ ಕಾಂಗ್ರೆಸ್ನ ತತ್ವ ಆಧಾರದ ಮೇಲೆ ಇದೆ. ಸೊ ಇದೇನು ವಸ್ತೇನಲ್ಲ ಅವರಿಗೆ, ಅಧಿಕೃತವಾಗಿ ಯಾವತ್ತಾಗಬೇಕು ಏನಾಗಬೇಕು ಅಂತ ಹೇಳಿ ನಾನು ನಮ್ಮ ರಾಷ್ಟ್ರೀಯ ನಾಯಕರತ್ರ ಕೂಡ ನಾನು ಮಾತಾಡಬೇಕಾಗಿದೆ. ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಇನ್ನ ಬಹಳ ಜನ ನಮ್ಮ ಲೀಡರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇನ್ನ ಬಹಳ ದೊಡ್ಡ ಹಿರಿಯ ಲೀಡರ್ಸ್ ಎಲ್ಲ ಅವ್ರಿಗೆ ಬಂಗಾರಪ್ಪನವರ ಅನುಯಾಯಿಗಳಾಗಿ ನಮ್ಮ ಜಾರ್ಜ್ ಅವರು ಬಹಳ ಜನ ಇದ್ದಾರೆ, ಅವರಿಗೆ ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಕೂಡ ಜನಾರ್ದನ್ ಪೂಜಾರಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ಅವರೆಲ್ಲರ ವೀರಪ್ಪ ಮೊಯ್ಲಿ ಅವರು, ಅವರೆಲ್ಲರ ಆಶೀರ್ವಾದ ಕೂಡ ಅವ್ರಿಗೆ ಅವಶ್ಯಕತೆ ಇದೆ. ಅವರು ಕೂಡ ಇವ್ರ ಮೇಲೆ ಬಹಳ ಪ್ರೀತಿಯಿಂದ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಬರಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಮಾತುಕತೆ ಮಾಡಿ ಅಧಿಕೃತವಾಗಿ ಯಾವತ್ತು ಆಗಬೇಕು ಕಾರ್ಯಕ್ರಮ ಅಂತ ಹೇಳಿ ದೆಹಲಿಯವ್ರ ಹತ್ರ ಮಾತಾಡಿ ನಾವು ತಿಳಿಸ್ತೇವೆ. ಸೊ ಇಂಥ ಒಂದು ದೊಡ್ಡ ಇತಿಹಾಸವುಳ್ಳಂಥ ವಾಪಸ್ ಮನೆಗೆ ಬರೋಂಥ ತೀರ್ಮಾನ ತೆಗೆದುಕೊಂಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಬಹಳ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ತದೆ.
ಜೊತೆಗೆ ಇನ್ನ ಬಹಳ ಜನ ನಾಯಕರುಗಳ ಹತ್ರ ಅವರೆಲ್ಲ ಮಾತಾಡೋದಿದ್ದಾರೆ, ಅವ್ರ ಜೊತೆ ದುಡ್ದಂತ ನಾಯಕರುಗಳ ಹತ್ರ ಮಾತಾಡೋದಿದ್ದಾರೆ. ಅದೆಲ್ಲ ಮಾತಾದ್ಮೇಲೆ ನಾವು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೇವೆ. ಪಾರ್ಟಿ ವಿಚಾರದಲ್ಲಿ ಅವ್ರೇನು ಮಾತಾಡ್ತಾರೆ, ನಾನು ಹೇಳಿದ್ದೇನೆ ನಾನು ಅಷ್ಟೇ. ಅವ್ರು ಕೂತ್ಕೊಂಡಿದ್ದಾರೆ ಸಮ್ಮತಿ, ಅವ್ರದೆಲ್ಲ ಆಮೇಲೆ ಮಾತಾಡೋಣ. ಅವ್ರೆಲ್ಲ ನಂಗೆ ತಿಳಿಸ್ತಾರೆ, ಮಾತಾಡೋ ಟೈಮಲ್ಲಿ ಅವ್ರು ಅವಕಾಶ ಕೊಡ್ತೀವಿ. ಮಾತಾಡಿ, ಮೋಸ್ಟ್ ವೆಲ್ಕಮ್. ಮೊದಲೇದಾಗಿ ಒಂದು ವರ್ಷ ಆಯಿತು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿನ್ನೆಗೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆ ಬಂಗಾರಪ್ಪಜಿಯವ್ರನ್ನ ಭಾಳ ಆತ್ಮೀಯಾಗಿ, ಅವರ ನಾಯಕರಾಗಿ, ಅವ್ರ ಫಾಲೋವರ್ ಆಗಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನನಗೂ ಒಂಥರ ಖುಷಿನೇ. ಏನಂತ ಹೇಳಿದರೆ, ನಮ್ಮ ತಂದೆಯವರ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಇಂದಿರಾ ಗಾಂಧಿಯವರು ಇರತಕ್ಕಂಥ ಸಂದರ್ಭದಲ್ಲಿ 28ರಲ್ಲಿ 27 MP ಸ್ಥಾನವನ್ನು ಗೆದ್ಕೊಂಡು ಬಂದಿದ್ದರು. ಅದಾದಮೇಲೆ ತಂದೆಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ 28ರಲ್ಲಿ 23. ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಬಂಗಾರಪ್ಪಜಿಯವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದರು, ಅವರು ಅನಿವಾರ್ಯವಾಗಿ ಅವರಡಿಯಲ್ಲಿ ನನಗೂ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಹೆಚ್ಚು ಸಂಖ್ಯೆಯನ್ನು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮಾಡಬೇಕಂಥೇಳಿ ಭಾಳ ಆತ್ಮವಿಶ್ವಾಸದಿಂದನೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂಚೆಯಿಂದನೂ ಶಿವಕುಮಾರ್ ಅಣ್ಣವರು ನನಗೆ ಹೇಳ್ತಾನೆ ಇದ್ದರು, ಯಾಕೆಂದರೆ ನಾನು ಶಾಸಕನ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ವಿರೋಧ ಪಕ್ಷದ ಶಾಸಕನಾಗಿ ಯಾವತ್ತೂ ಕೂಡ ನೋಡಲಿಲ್ಲ. ಯಾರೇ ಆಗಲಿ, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು, ಮಾನ್ಯ ಸಿದ್ದರಾಮಯ್ಯ ಅವರು ಇರ್ಬೋದು, ಮತ್ತು ಅಧ್ಯಕ್ಷ ಇರ್ಬೋದು, ಯಾರೇ ಇರ್ಬೋದು, ನನ್ನನ್ನು ಭಾಳ ಒಂದು ರೀತಿಯಲ್ಲಿ, ಮತ್ತು ವಿಶೇಷವಾಗಿ ಬಂಗಾರಪ್ಪಜಿಯವ್ರ ಮಗ ಅಂತಕ್ಕಂಥದ್ದು ಆ ಶಕ್ತಿ ಮೇಲೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು, ಮತ್ತು ಭಾಳ ಮನಸ್ಪೂರ್ವಕವಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಈ ರಾಜ್ಯಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಅವಶ್ಯಕತೆ ಎದ್ದು ಕಾಣಿಸ್ತಾ ಇದೆ ಇವಾಗ. ನನಗೂ ಕೂಡ ವೈಯಕ್ತಿಕವಾಗಿ ಸಾಮಾನ್ಯ ಜನರಲ್ಲೂ ಕೂಡ ಅದು ಭಾವನೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ, ನನಗೆ ಪಕ್ಷದ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ನಾನು ಅಣ್ಣನಾಗಿ ಅಧ್ಯಕ್ಷರಿಗೆ ನಾನು ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅಧಿಕೃತವಾಗಿ ಜಾಯ್ನ್ ಆಗೋದು ಅದು ಬೇರೆ, ಆದರೆ ನಿನ್ನೆಯಿಂದನೇ ನಾನೊಬ್ಬ ಕಾಂಗ್ರೆಸ್ ಮೆನ್ ಆಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನು ಅಧ್ಯಕ್ಷರು ಮತ್ತು ಹಿರಿಯವರೆಲ್ಲ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅವಕಾಶವನ್ನು ಕೂಡ ನಂಗೆ ಕೊಡಬೇಕು. ಯಾಕೆಂದರೆ ನಾನು ಒಂದು ವರ್ಷ ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಕಾಲ ತಗೊಂಡೆ ನಂದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ. ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಅಕ್ಕ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಅದನ್ನು ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವಿ ಅದನ್ನ, ಯಾಕೆಂದರೆ ಅಷ್ಟು ಸಂಬಂಧ ಒಂದು ಕಡೆಗೆ, ಫ್ಯಾಮಿಲಿ ಸಂಬಂಧ ಬೇರೆ, ಆದರೆ ರಾಜಕೀಯವಾಗಿ ಅವರು ಕೂಡ ಪಕ್ಷಕ್ಕೆ ಬರತಕ್ಕಂಥದ್ದನ್ನು ಆದಷ್ಟು ಬೇಗ, ಅವರು ತೀರ್ಮಾನ ಆಗೋಗಿದೆ, ಅದನ್ನು ಅಧ್ಯಕ್ಷರು ಕೂಡ ನಾನು ಮಧು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ಳೋಣ ಅಂತ. ಆದರೆ ನಾನು ಕೆಲಸವನ್ನು ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ, ಅದಕ್ಕೆ ನನಗೆ ಮುಂದೆ ಅಧಿಕೃತವಾಗಿ ಅಂತ ಬೇಡ. ಇವತ್ತು ಮಾಧ್ಯಮದಲ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಿದ್ರಿ, ಇನ್ನು ದೇರ್ ಇಸ್ ನೋ ಕ್ವಶನ್ ಮಾರ್ಕು, ಇನ್ನೇನಿದ್ರೂ ಕೆಲಸ ಆಗ್ತಕ್ಕಂಥದ್ದನ್ನು, ಯಾಕೆಂದರೆ ನಾನು ಸ್ಪಷ್ಟವಾಗಿ ಕೊಡಿಸ್ಬೇಕು. ಯಾಕೆಂದರೆ ಹೊರಗಡೆ ಹೋದಾಗ ಇನ್ನೂ ಎಲ್ಲಿದ್ದೀರಿ ಅಂತ ಕೇಳಿಬಿಟ್ರೆ ನನಗೆ ಒಂದು ವರ್ಷದಿಂದ ಕಷ್ಟ ಆಗಿದೆ. ಇನ್ನು ಕಷ್ಟ ಬೇಡ, ಇನ್ನು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮತ್ತು ಮುಂದೆ ಬರತಕ್ಕಂಥ ಎಲ್ಲ ಹಿರಿಯರು, ಎಲ್ಲ ನಾಯಕರು ನಮ್ಮ ತಂದೆಯವ್ರಿಗೂ ಕೂಡ ಪರಿಚಯ ಇರೋದ್ರಿಂದ ನನಗೆ ಭಾಳ ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಧನ್ಯವಾದಗಳನ್ನು ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳಿಗೂ ಕೂಡ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಬಂದಿದ್ದಾರೆ ಅನ್ಕೊಳ್ಳಿ, ಬಟ್ ಅಫಿಷಿಯಲ್ ಆಗಿ ಅಫಿಷಿಯಲಿ ಸ್ಪೀಕ್ ಟು ಹರ್, ಶೀಸ್ ಅ ರೆಸ್ಪೆಕ್ಟೆಡ್ ವುಮನ್. ಶಿ ಹ್ಯಾಸ್ ಭಾಳ ಕಷ್ಟದಲ್ಲಿ ಪಾರ್ಟಿ ಅವ್ರ ಪಾರ್ಟಿ ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥವ್ರು. ನಾವು ಅವ್ರನ್ನ ಗೌರವದಿಂದ ನಾವು ಕಾಣಲೇಬೇಕಾಗ್ತದೆ. ಅದಕ್ಕೆಲ್ಲ ವಿ ನಾಟ್ ಫಾರ್ಮಾಲಿಟೀಸ್ ಎಲ್ಲ ಮಾಡಬೇಕಾಗ್ತದೆ. ನಾನು ಡೆಲ್ಲಿ ಲೆವೆಲ್ನಲ್ಲಿ ಅವ್ರ ವಿಚಾರ ಮಾತಾಡಬೇಕಾಗ್ತದೆ. ಶಿ ಇಸ್ ನಾಟ್ ಎನ್ ಆರ್ಡಿನರಿ ಫ್ಯಾಮಿಲಿ, ಇಟ್ ಇಸ್ ಎ ವೆಲ್ ನೋನ್ ಇನ್ ದಿ ಕಂಟ್ರಿ, ಕಂಟ್ರಿಗಳೆಲ್ಲ ಇದೆ.
ಸೊ ಅವ್ರಿಗೇನು ಗೌರವ ಕೊಡಬೇಕು ನಾವು ಕೊಡಲೇಬೇಕು. ಕಾಂಗ್ರೆಸ್ ಸೇರ್ಪಡೆಯಾಗಕ್ಕೆ ಮುಖ್ಯ ಕಾರಣ ಏನು? ಹಿಂದಿನ ಪಕ್ಷದಲ್ಲಿ ನಿಮ್ಮ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋ ಕಾರಣ ಏನು? ನಾನು ಹೆಚ್ಚು ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ನಾ ಮಾತಾಡಿದ್ದೀನಿ, ಅದನ್ನ ಮತ್ತೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನನಗಿಲ್ಲಿ ಹೆಚ್ಚು ಅವಕಾಶ ನಮ್ಮ ತಂದೆಯವರ ಭಾವನೆಗಳನ್ನು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನುಷ್ಠಾನ ಮಾಡಲಿಕ್ಕೆ ಅಧಿಕಾರ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ. ಅದು ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರ ನೋಡಿರೋದ್ರಿಂದ ಸೇವೆ ಮಾಡ್ಬೋದು, ಅದೇನು ಅಧಿಕಾರ ಇರಲೇಬೇಕು ಅಂತ ಹೇಳಲ್ಲ. ಮತ್ತು ರಾಜ್ಯದ ಮಟ್ಟದಲ್ಲಿ ನಾಯಕರಾಗಿ ಬೆಳಿಲಿಕ್ಕೂ ಕೂಡ ಬಂಗಾರಪ್ಪಜಿಯವರಿಗೆ ಅವಕಾಶ ಸಿಕ್ಕಿರೋದ್ರಿಂದ ನನಗನ್ಸುತ್ತೆ ಇದು ಒಳ್ಳೆ ವೇದಿಕೆ, ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಒಳ್ಳೆ ಕೆಲಸವನ್ನು ಮಾಡ್ತಕ್ಕಂಥ ಒಳ್ಳೆ ರಿಸಲ್ಟ್ ನಮಗೂ ಬರಬೇಕಲ್ವ. ನಾನು ಹೆಚ್ಚು ಸ್ವಾರ್ಥದ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನನಗೆ ಅವಕಾಶಗಳನ್ನು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ, ರಾಜಕಾರಣ ಮಾಡೋದು ಸೇವೆ ಮಾಡೋದ್ರಿಂದ ಅದು ನನಗೆ ಇಲ್ಲಿ ಹೆಚ್ಚು ಅವಕಾಶಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಮತ್ತು ಬೆಳಿಲಿಕ್ಕೂ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ನಾನು ತೊಗೊಂಡಿದ್ದೀನಿ. ಹಂಗೆ ಅಂದ ತಕ್ಷಣ ದಯವಿಟ್ಟು 10 ವರ್ಷದ ಹಿಂದೆ ಮೂದೋಗಿರೋದು ಕತೆ. ಈಗ ಅದನ್ನ ನಾನು ಹೇಳಿ ಅದನ್ನ ತಪ್ಪಾಗ್ತದೆ, ಬೇಡ. ಬೇರೆಯವ್ರಿಗೆ ಆ ಥರ ಭಾವನೆ ಇದ್ದರೆ ನಾನು ಯಾವತ್ತೂ ಕೂಡ ನಾನು ಈ ಸ್ವಾರ್ಥ ಮಾಡಿ ದ್ವೇಷ ಮಾಡಿ ಯಾವತ್ತೂ ರಾಜಕಾರಣ ಮಾಡಿಲ್ಲ. ದ್ವೇಷಗಳನ್ನು ಪ್ರೀತಿ ಮಾಡ್ತಕ್ಕಂಥದ್ದು ವಿಶ್ವಾಸ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಾರೆ. ರಾಜಕೀಯವಾಗಿ ಆ ರೀತಿ ಮಾಡಬೇಕು ಮಾಡೋಣ, ಅದು ನಮ್ಮ ತಂದೆಯವರು ಕೂಡ ಹೇಳ್ಕೊಟ್ಟಿದ್ದಾರೆ, ಅದನ್ನು ಮಾಡೋಣ. ಅದು ಈ ಸಂದರ್ಭದಲ್ಲಿ ಬೇಡ, ಅದು ಪಕ್ಷದ ವೇದಿಕೆಯಲ್ಲಿ ಬರ್ತದೆ, ಅದನ್ನ ಆ ಟೈಮಲ್ಲಿ ಮಾಡೋಣ ಅಂತ. ಬೆನ್ನಿಗೆ ಚೂರಿ ಹಾಕೋದು ನಮಗೆ ಹೊಸ್ತಲ್ಲ, ಹೋಗೋರು ಹೋಗ್ತಾರೆ, ನಮಗೆ ಮೊದಲಿಂದಲೂ ಇಂಥ ವಿಶ್ವಾಸ ದ್ರೋಹಗಳೇ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅವರು ಒಂದು ಸ್ಥಾನಕ್ಕೆ ಅಣ್ಣನ ಸ್ಥಾನಕ್ಕೆ ಅಷ್ಟಕ್ಕೆ ಗೌರವವನ್ನು ನಾನು ಅಲ್ಲಿ ಇಟ್ಟುಬಿಡ್ತೀನಿ, ಅದಕ್ಕೆ ನಾನು ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ. ನಾನು 10 ವರ್ಷ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ, ಸಾಕು ಇದು. ಯಾಕೆಂದರೆ ನಿನ್ನೆ ಅದನ್ನು ಉತ್ತರ ಕೊಟ್ಟಿದ್ದೀನಿ, ಸೇಮ್ ಥಿಂಗ್ ರಿಪೀಟ್ ಮಾಡೋದು ತಪ್ಪಾಗ್ಬೋದೇನೋ ಅಂಥೇಳಿ. ಆಮೇಲೆ ನನಗೂ ಆ ಮನಸ್ಸಿಲ್ಲ, ಉತ್ತರ ಕೊಡತಕ್ಕಂಥ ಮನಸ್ಸು ಕೂಡ ಇಲ್ಲ. ಉತ್ತರ ಕೊಡೋಕ್ಕೆ ಮನಸ್ಸಿಲ್ಲದಷ್ಟು ಮನಸ್ಸು ಕೆಟ್ಟೋಗಿತ್ತು. ಅದು ನಿಮ್ಮ ತೀರ್ಮಾನ, ಅದು ನಿಮ್ಮ ವಿಶ್ಲೇಷಣೆ. ಸಾಕಷ್ಟು ಸಂದರ್ಭದಲ್ಲಿ ನೀವು ಮಾಡ್ತೀರಾ, ಅದು ಮಾಡೋದು ನೀವು ನೋಡಿದ್ದೀರಾ. ಓಕೆ ಸರ್, ಇನ್ನೂ ಈ ಸೇರ್ಪಡೆ ಕಾರ್ಯಕ್ರಮ ಮುಂದುವರಿತಾ ಮತ್ತೆ ಬೇರೆ ಬೇರೆ ಪಕ್ಷಗಳಿಂದ ಬರ್ತಾರಾ? ಸಾಕಷ್ಟು ಜನರು ಸಂಪರ್ಕ ಮಾಡಿದಾರೆ ಅನ್ನೋ ಸುದ್ದಿ ಇದೆ. ಕುಮಾರಸ್ವಾಮಿ ಅವರು ಯಾವುದೇ ಪಕ್ಷ ಜನತಾದಳ ಇರ್ಬೋದು, ಬೇರೆ ಬೇರೆ ಪಕ್ಷಗಳಿಂದ ಬರೋ ಸಾಧ್ಯತೆ ಇದೆಯಾ? ನೋಡಿ, ನಾವು ಒಂದು ಕಾಲ್ ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ ಇದರ ನಾಯಕತ್ವದಲ್ಲಿ ನಮ್ಮ ಸಿದ್ಧಾಂತದ ಬಗ್ಗೆ ಯಾರು ನಂಬಿಕೆ ಇದೆ ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಯಾಕೆಂದರೆ ಈ ರಾಜ್ಯದಲ್ಲಿ ಜನ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ರಾಷ್ಟ್ರದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರು ಅದಕ್ಕೆ, ನನಗೆ ದೊಡ್ಡ ನಾಯಕರಲ್ಲ, ಹಳ್ಳಿಲಿರುವಂಥ ಕಾರ್ಯಕರ್ತರು ಸಮೇತ, ಹಳ್ಳಿಲಿ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಒಬ್ಬ ಮತದಾರ ಇರ್ಬೋದು, ಎಲ್ಲರೂ ಕೂಡ ಯಾರಿಗೆ ಒಂದು ಬದಲಾವಣೆ ತರಬೇಕು ರಾಜ್ಯದಲ್ಲಿ. ಯಾಕೆಂದರೆ ಭಾಳ ಜನ ದಿನ ಅವರ ಬದುಕಿನಲ್ಲೇ ಈ ಸರ್ಕಾರ ಅವನ ಮನೆ ಬಾಗಿಲನ್ನ ತಟ್ತಾ ಇದೆ, ಅವನ ಲೈಫ್ ಜೀವನ ನಡೆಸೋದೇ ಭಾಳ ಕಷ್ಟ ಆಗ್ತಾ ಇದೆ. ಒಬ್ಬ ಸಣ್ಣ ಕಾರ್ಮಿಕನಿಂದ ಹಿಡಿದು ಒಬ್ಬ ರೈತನಿಂದ ಹಿಡಿದು ಒಬ್ಬ ವೃತ್ತಿಯನ್ನು ಉಳಿಸ್ಕೊಂಡು ಬಂದಂಥ ಒಬ್ಬ ಡ್ರೈವರ್ ಇರ್ಬೋದು, ಬೇರೆ ಇರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಎಲ್ಲರೂ ಕೂಡ ರಾಜಕಾರಣಿ ಅಲ್ಲದೆ ಅವನಿಗೆ ಅವನ ಬದುಕಿಗೆ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ. ಸೊ ಯಾರು ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡಬೇಕು, ಶಕ್ತಿ ಕೊಡಬೇಕು ಅಂತ ಇಚ್ಛೆ ಪಡ್ತಾರೆ, ಅವನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಶಿವಮೊಗ್ಗದಲ್ಲಿ ಮಂಜುನಾಥ್ ಗೌಡರು ಮತ್ತೆ ಶಾರದಾ ಪೂರ್ಣ ನಾಯಕ ಎರಡು ಇಬ್ಬರು ಕೂಡ ಪಕ್ಷ ಸೇರ್ಪಡೆ ಆಗ್ತಾರೆ ಶೀಘ್ರವಾಗಿ ಅಂತ ಮಾತಿದ್ದೇನೆ? ಈಗ ಬೇಡ, ಈಗ ಸದ್ಯಕ್ಕೆ ನಾವು ಎಲ್ಲರೂ ಮಾತಾಡ್ತಾ ಇದ್ದೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಜನರ ಹತ್ರ ಮಾತಾಡ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ಮಧು ಬಂಗಾರಪ್ಪನವರು ನನ್ನ ಭೇಟಿ ಮಾಡಿದ್ದಾರೆ, ಅವ್ರ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾಳ ಜನ ಎಲ್ಲ ಇದ್ದಾರೆ, ನಾನು ಇಟ್ ಇಸ್ ನಾರ್ತ್ ಕೇಂದ್ರ, ಸೌತ್ ಕೇಂದ್ರ, ಉಡುಪಿ, ಬೆಂಗಳೂರು, ಬೇರೆ ಎಲ್ಲ ದಾವಣಗೆರೆ ಎಲ್ಲ ಇದೆ, ಶಿವಮೊಗ್ಗ, ಭಾಳ ಎಲ್ಲ ಕಡೆಗೂ ಇದೆ. ಅವ್ರ ದೊಡ್ಡ ಅನುಯಾಯಿಗಳೆಲ್ಲ ಇದ್ದಾರೆ, ಎಲ್ಲರೂ ಮಾತಾಡ್ತೇನೆ. ಡಿ ಕೆ ಶಿವಕುಮಾರ್ ಆರಂಭದ ಟಾರ್ಗೆಟ್ ಆಪರೇಷನ್ ಜೆ ಡಿ ಎಸ್ ಇದ್ದಂಗಿದೆ. ಚೇ, ನಂದೇ ನನಗೆಂದೇ ಇಲ್ಲ. ಸಿ, ನಾನು ಯಾರಿಗೂ ಯಾರ ಮೇಲೂ ಟಾರ್ಗೆಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸಿ, ಜೆ ಡಿ ಎಸ್ ಅವ್ರ ಪಾರ್ಟಿ, ನಾನು ಯಾಕೆ, ನಾನು ಯಾರ ಪಾರ್ಟಿನೂ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬೈಸ್ ಎನಿ ಪೊಲಿಟಿಕಲ್ ಪಾರ್ಟಿ. ನಮ್ಮ ಪಾರ್ಟಿ ಸ್ಟ್ರೆಂತ್ ಮಾಡ್ಕೋಬೇಕು, ಪೊಲಿಟಿಕಲ್ ಸಿಸ್ಟಮಲ್ಲಿ ಏನು ಮಾಡೋಕ್ಕಾಗ್ತದೆ? ನಾವೇನಾದ್ರು ನಮ್ಮ ಪಕ್ಷನ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಅವರು ಬೇರೆ ಕೌಲುದಾರಿಗೆ ಒಂದು ಅವಕಾಶ ಸಿಗಬೇಕಲ್ಲ. ಭಾಳ ಜನಕ್ಕೆ ಏನೇನೋ ಆಸೆ ಇರ್ತದೆ,
ಆಸೆಗಳೆಲ್ಲ ನಾವು ಈಡೇರಿಸ್ಬೇಕಲ್ಲ. ನಾನು ಯಾರು ಟಾರ್ಗೆಟ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ನಮ್ಗೇನಪ್ಪ ಅಂದರೆ ಬಿ ಜೆ ಪಿನ ದೂರ ಇಡಬೇಕು ಈ ದೇಶದಿಂದ, ಈ ರಾಜ್ಯದಿಂದ ಅನ್ನೋದು ನಮ್ಮ ಸಂಕಲ್ಪ ಇದೆ. ಮಾಡಲಿ, ಅವ್ರಿಗೆ ಪಾಪ ಏನೋ ಕೊಟ್ಟಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಫೇಕ್ ಅಂತ ಏನೋ ಹೇಳಿದ್ದಾರೆ ಲೆಟ್ರಲ್ಲೇ. ನಾನು ನೋಡಿದೆ, ಇನ್ನೂ ನನಗಿನ್ನ ಡೀಟೇಲ್ ಗೊತ್ತಿಲ್ಲ. ನಾವು ಆಂತರಿಕವಾಗಿ ನಮ್ಮ ಪಾರ್ಟಿ ಕೆಲವು ಲೀಡರ್ಸ್ ನಮ್ಮ ಪಾರ್ಟಿನೇ ಹೆಸರೇ ಹೇಳಿದ್ದಾರೆ, ಎಸ್ ಐ ಟಿ ಮಾಡಿದ್ದಾರೆ, ಫೇಕ್ ಅಂತ ಹೇಳಿದ್ದಾರೆ. ನೋಡೋಣ, ಲೆಟ್ ಮಿ ಸಿ ವೆದರ್ ಇಟ್ ಇಸ್ ಫೇಕ್ ಜಿನೇನ್ ಆರ್ ವಿಲ್ ಕಮೆಂಟ್. ನಾವೆಲ್ಲ ಕೂತ್ಕೊಂಡು ಇಂಟರ್ನಲ್ ಡಿಸ್ಕಷನ್ ಮಾಡ್ತೀವಿ, ಆಮೇಲೆ ಐ ವಿಲ್ ಕಮ್ ಬ್ಯಾಕ್ ಟು ಯು. ಸರ್, ಅದಕ್ಕೆ ನೀವು ಫೇಕ್ ಆದ್ಮೇಲೆ ತನಿಖೆ ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ಬೊಮ್ಮಾಯಿ ಅವರು ಹೇಳ್ತಾರೆ, ಆ ಫೇಕ್ ಇಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಹಾಗಾಗಿ ತನಿಖೆ ಮಾಡ್ತಾ ಇದೀವಿ. ಅದನ್ನೇ ಫಸ್ಟ್ ಹೇಳ್ತಾ ಇದೀನಲ್ಲ, ದಿ ಫಸ್ಟ್ ಕ್ವಶನ್ ಇನ್ ಇಸ್ ವೆದರ್ ಯಾರನ್ನೋ ಕುಂಡಿಸ್ಬಿಟ್ಟು ನಿಮ್ಮ ಮಕ್ಕ ಇಟ್ಬಿಟ್ಟು ನನ್ನ ಮಕ್ಕ ಹಾಕ್ಬಿಟ್ಟು ವಾಯ್ಸು ಮತ್ತೊಂದು ಎಲ್ಲ ಎಲ್ಲ ಬೇಕಾದಷ್ಟು ಇಡೀ ದೇಶದಲ್ಲಿ ಲ್ಯಾಬ್ಗಳೆಲ್ಲ ಇದೆ, ಅದೆಲ್ಲ ಅವ್ರು ಪೊಲೀಸ್ ಅವ್ರು ಮಾಡ್ತಾರೆ, ನಾವು ಮಾಡಬೇಕಾಗ್ತದೆ, ಅವರು ಮಾಡ್ತಾರೆ, ಬೇರೆಯವರು ಮಾಡಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ದಿಸ್ ಇಸ್ ಎ ಪಬ್ಲಿಕ್ ಇದಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನ ಹೆಸರು ತಗೊತ್ಕೊಂಡಿದ್ದಾರೆ ಕೆಲವು ಲೀಡರ್ಗಳು. ಸೊ ಐ ಡೋಂಟ್ ವಾಂಟ್ ಟು, ನಮ್ಮ ಈಗ ಸದ್ಯಕ್ಕೆ ಮಧುರ ವಿಚಾರ ಮಾತಾಡೋಣ, ಆಮೇಲೆ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ. ಪ್ಲೀಸ್ ಇದನ್ನು ಮಿಕ್ಸ್ ಮಾಡಬೇಡಿ, ಅದು ಬೇರೆ ಬೇರೆ ಸಪ್ರೇಟ್ ಮಾಡಿ. ನನಗೆ ಮಧು ಇಸ್ ಇಂಪಾರ್ಟೆಂಟ್ ದೆನ್ ಆಲ್ ಅದರ್ ಥಿಂಗ್ಸ್. ಹಾಂ, ಥ್ಯಾಂಕ್ ಯು, ನಮಸ್ಕಾರ.